ವೀಕ್ಷಕರೇ, ಫಾಕ್ಸ್ 24 ಲೈವ್ ಇದರ ವಿಶಿಷ್ಟ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಬಂದು ನಿಂತಿರುವಂಥದ್ದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಾಸನ್ನಿಧಿಯಲ್ಲಿ. ಸತ್ಯವಾಕ್ ಸತ್ಯ ಸಂಕಲ್ಪ ಸತ್ಯಕಾಮ ಸತ್ಯಮೂರ್ತಿ ಶ್ರೀ ಸತ್ಯನಾರಾಯಣ ಮಂದಿರ ನೆಲೆ ನಿಂತಿರುವಂಥದ್ದು ಮುಳ್ಳೇರಿಯ ಬಳಿಯ ಜಯನಗರ ಎಂಬ ಪವಿತ್ರವಾದಂತಹ ಪ್ರದೇಶದಲ್ಲಿ. ಕಾಸರಗೋಡು ಜಿಲ್ಲೆಯ ಮುಳ್ಳೇರಿಯ ಎನ್ನುವಲ್ಲಿಂದ ಗಾಡಿಗುಡ್ಡೆ ರಸ್ತೆಯಾಗಿ ಜಯನಗರಕ್ಕೆ ಬರುವ ಹಾದಿ ಇದೆ. ಅಲ್ಲಿ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಸುಂದರವಾಗಿ ನಿರ್ಮಾಣಗೊಳ್ಳುತ್ತಿರುವಂತಹ ಶ್ರೀ ಸತ್ಯನಾರಾಯಣ ಮಂದಿರ ಜನಜನಿತವಾದಂತಹ ಅನೇಕ ಅನುಭವಗಳಿಗೆ ಸಾಕ್ಷಿಯಾಗಿ ಶ್ರೀ ಸತ್ಯನಾರಾಯಣ ದೇವರ ಮಹಿಮೆ ಇಲ್ಲಿ ನೆಲೆ ನಿಂತುಕೊಂಡಿದೆ. ಒಂದು ಕಾಲದಲ್ಲಿ ಬಹಳ ಹಿಂದುಳಿದ, ಬಹಳ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಇದ್ದಂತಹ ಜನಜೀವನಕ್ಕೆ ಒಂದು ಸುಂದರವಾದಂತಹ ಸಂರಕ್ಷಣೆಯನ್ನು, ಸುಂದರವಾದಂತಹ ಬದುಕನ್ನು ಒದಗಿಸಿಕೊಟ್ಟವನು ಶ್ರೀ ಸತ್ಯನಾರಾಯಣ ಸ್ವಾಮಿ ಎನ್ನುವಂಥದ್ದು ಇಲ್ಲಿನ ಜನತೆಯ ನಂಬಿಕೆ. ಅದರ ದ್ಯೋತಕವಾಗಿ ಮಂದಿರ ಎನ್ನುವಂಥದ್ದು ವಿನೂತನವಾಗಿ ನಿರ್ಮಾಣಗೊಳ್ಳುವಂತಹ ಸಂದರ್ಭದಲ್ಲಿ ಇಲ್ಲಿನ ಸಕಲ ಜನರು ಎಲ್ಲ ಭೇದ ಭಾವವನ್ನು ಮರೆತು ಭಕ್ತಿ ಭಾವದಿಂದ ಆಸ್ತಿಕತೆಯ ಶ್ರೀಮಂತಿಕೆಯೊಂದಿಗೆ ಇಲ್ಲಿ ಬಂದು ದುಡಿಯುತ್ತಾ ಇದ್ದಾರೆ ಎನ್ನುವುದಕ್ಕೆ ಸುಂದರವಾದಂತಹ ಮಂದಿರ ನಮ್ಮ ಮುಂದೆ ತಲೆ ಎತ್ತಿ ನಿಂತದ್ದು ಸಾಕ್ಷಿ. ನಾವು ಇಲ್ಲಿ ಬಂದು ನೆಲೆ ನಿಂತಿರುವಂಥದ್ದು ಜಯನಗರ ಶ್ರೀ ಸತ್ಯನಾರಾಯಣ ಮಂದಿರದ ಬಾಲಾಲಯ ಪ್ರತಿಷ್ಠೆಯಲ್ಲಿ. ಬಾಲಾಲಯ ಪ್ರತಿಷ್ಠೆ ಎನ್ನುವುದು ಗೊತ್ತಿರುವವರಿಗೆ ಗೊತ್ತಿದೆ, ಇದು ನೂತನವಾದಂತಹ ಮಂದಿರ ನಿರ್ಮಾಣ ಅಥವಾ ಬ್ರಹ್ಮಕಲಶೋತ್ಸವದ ಸಮಯದಲ್ಲಿ ಮೂಲ ದೇವರಿಗೆ ನಿರಂತರವಾಗಿ ನಡೆಯಬೇಕಾದಂತಹ ಪೂಜಾ ವಿಧಾನದ ಒಂದು ಕ್ರಮ. ದೇವರನ್ನು ಬದಲಿಸುವ ಕ್ರಮ ಇಲ್ಲ, ಹಾಗೆ ಅಂತ ದೇವರ ಅಸ್ತಿತ್ವಕ್ಕೆ ತನ್ನದೇ ಆದಂತಹ ಆಸ್ತಿಕತೆಯ ಭಾವವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಇಲ್ಲಿ ಬಾಲಾಲಯವನ್ನು ನಿರ್ಮಿಸಲಾಗ್ತದೆ. ಎಲ್ಲವೂ ಶ್ರದ್ಧೆಯಿಂದ ನಡೆಯುವಂತಹ ಸಂದರ್ಭದಲ್ಲಿ ಈ ಎಲ್ಲ ಕಾರ್ಯಗಳಿಗೆ ವೈದಿಕವಾದಂತಹ ಹಿನ್ನೆಲೆಯನ್ನು, ಆವರಣವನ್ನು ಒದಗಿಸುವುದಕ್ಕೆ ಕುಂಟಾರು ಶ್ರೀ ವಾಸುದೇವ ತಂತ್ರಿಗಳ ಮಾರ್ಗದರ್ಶನ ಬಹಳ ದೊಡ್ಡದಾಗಿ ನೆಲೆ ನಿಂತುಕೊಂಡಿದೆ. ಇರುವಂತಹದ್ದು ಇಲ್ಲಿನ ಆಸ್ತಿಕತೆಯ ಭಾವಕ್ಕೆ ಪ್ರತಿರೂಪವಾಗಿರುವಂತಹ ಸುಂದರವಾದ ಮಂದಿರ. ಇನ್ನೂ ಸುಣ್ಣ ಬಣ್ಣವನ್ನು ಕಾಣಬೇಕಾದಂತಹ ಈ ಮಂದಿರ ಹೇಗೆ ಕಾಣಬಹುದು ಎನ್ನುವುದಕ್ಕೆ ಲಕ್ಷಣವಾಗಿ, ಒಂದು ದ್ಯೋತಕವಾಗಿ, ಒಂದು ಸಾಕ್ಷಿಯಾಗಿ ಈ ಮಂದಿರ ಇಲ್ಲಿ ತಲೆ ಎತ್ತಿ ನಿಂತಿದೆ. ಪ್ರಕೃತಿ ರಮಣೀಯವಾದಂತಹ ಈ ಪ್ರದೇಶದಲ್ಲಿ ಸುಂದರ ವಿಗ್ರಹವಾಗಿ ಈ ಮಂದಿರ ನೆಲೆ ನಿಂತುಕೊಂಡರೆ ಇಲ್ಲಿನ ಆರಾಧ ಮೂರ್ತಿಯಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಶೀಘ್ರದಲ್ಲಿ ಸುಂದರವಾದಂತಹ ಪ್ರತಿಷ್ಠೆಯನ್ನು ಕಾಣುವುದಕ್ಕಿದ್ದಾನೆ. ಶ್ರೀ ಸ್ವಾಮಿಯ ಭಾವಚಿತ್ರದ ಅನಾವರಣ ಮತ್ತು ವಿನೂತನ ಮಂದಿರದ ಉದ್ಘಾಟನೆ 2023 ಫೆಬ್ರವರಿ 4 ಮತ್ತು 5 ವಿಜೃಂಭಣೆಯಿಂದ ನಡೆಯುವುದಕ್ಕಿದೆ. ಎಡನೀರು ಮಠಾಧೀಶರಾದಂತಹ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮಿ ಸಹಿತವಾಗಿ ಧಾರ್ಮಿಕ ಮುಂದಾಳುಗಳು, ಸಾಮಾಜಿಕ ಮುಂದಾಳುಗಳು, ಸಾಂಸ್ಕೃತಿಕವಾದಂತಹ ನೇತಾರರು, ತಾಯಂದಿರು ಕೂಡ ಈ ಉತ್ಸವಕ್ಕೆ ಸಹಭಾಗಿತ್ವವನ್ನು ನೀಡುವುದಕ್ಕಿದ್ದಾರೆ. ಅಂತಹ ಒಂದು ಮಹೋತ್ಸವಕ್ಕಾಗಿ ನಾಡಿಗೆ ನಾಡೆ ಕಾಯುತ್ತಾ ಇದೆ.
ಸತ್ಯನಾರಾಯಣ ಮಂದಿರದ ನೂತನ ಮಂದಿರ ಉದ್ಘಾಟನೆ ಮತ್ತು ಭಾವಚಿತ್ರದ ಅನಾವರಣ ಸಂಬಂಧಿ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯ ಮಹತ್ತರವಾದ ಸಮಾರಂಭವನ್ನು ನಾವಿಲ್ಲಿ ವೀಕ್ಷಿಸುತ್ತಾ ಇದ್ದೇವೆ. ಇಲ್ಲಿನ ಪ್ರತಿ ವಿಚಾರದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯವರ ಮಹಾತ್ಮ ಏನು ಎಂಬುದು ಜನಜನಿತವಾದಂತಹ ಅನುಭವಜನ್ಯವಾದ ವಿಚಾರ. ಆ ನಿಟ್ಟಿನಲ್ಲಿಯೇ ಜನತೆ ಎಲ್ಲ ಒಂದಾಗಿ ತಾಯಂದಿರು, ಪುಟಾಣಿಗಳು, ಮಹನೀಯರು ಎಲ್ಲರೂ ಸೇರಿಕೊಂಡು ಈ ನೂತನ ಮಂದಿರದ ನಿರ್ಮಾಣದಲ್ಲಿ ತಮ್ಮದೇ ಆದಂತಹ ಯೋಗದಾನವನ್ನು ನೀಡ್ತಾ ಇರುವಂತಹ ಸಂದರ್ಭದಲ್ಲಿ ಇಡೀ ಪ್ರಪಂಚವೇ ಎತ್ತಿ ನೋಡುವ ಹಾಗೆ ಸುಂದರವಾದಂತಹ ಒಂದು ಮಂದಿರ ನಿರ್ಮಾಣಗೊಂಡು ಅದರ ಉತ್ಸುಕತೆಯಲ್ಲಿ, ಉತ್ಸಾಹದಲ್ಲಿ ಇಲ್ಲಿನ ಜನ ನಡೆದಿದ್ದಾರೆ ಎನ್ನುವುದಕ್ಕೆ ದ್ಯೋತಕವಾಗಿ ಈ ಸಮಾರಂಭ ಸಾಕ್ಷಿಯಾಗಿ ನಿಂತಿದೆ. ಆಮಂತ್ರಣ ಪತ್ರಿಕೆ ಬಿಡುಗಡೆ ಎಂಬುದೇ ಒಂದು ಮಹತ್ತರ ಸಮಾರಂಭವಾಗಿ, ಪ್ರಪಂಚಕ್ಕೆ ಒಂದು ಮಾದರಿಯಾಗಿ ನಿಲ್ಲುವಂತಹ ಕಾರ್ಯಕ್ರಮ ಇಲ್ಲಿ ನಡೆದದ್ದಕ್ಕೆ ನಾವೆಲ್ಲರೂ ಸಾಕ್ಷಿ. ಅದನ್ನು ದೃಶ್ಯಕಾವ್ಯವಾಗಿ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೇವೆ. ಇದನ್ನು ನೀವು ಸಂತೋಷದಲ್ಲಿ ಸ್ವೀಕರಿಸ್ತೀರಿ ಮತ್ತು ಪ್ರಪಂಚದಲ್ಲಿ ನಡೆಯುವ ಧಾರ್ಮಿಕತೆಗೆ ಇದೊಂದು ಲಾಂಛನವಾಗಿ ನಿಲ್ತದೆ ಎನ್ನುವ ನಿರೀಕ್ಷೆಯೊಂದಿಗೆ ನಿಮ್ಮ ಮುಂದೆ ಇದನ್ನು ನಾವು ಪ್ರಸ್ತುತಪಡಿಸ್ತಾ ಮಂದಿರದ ಜೊತೆ ಜೊತೆಯಲ್ಲಿಯೇ ಆಡಳಿತ ಕಚೇರಿ ಮತ್ತು ಪಾಕಶಾಲೆಯ ಕಟ್ಟಡವನ್ನು ನಾವು ನಿರ್ಮಾಣಗೊಳ್ಳುತ್ತಿರುವುದನ್ನು ಕಾಣ್ತಾ ಇದ್ದೇವೆ. ಸರ್ವ ಸಜ್ಜಿನೊಂದಿಗೆ ವಿಶಾಲವಾದಂತಹ ಪಾಕಶಾಲೆ, ವಿಶಾಲವಾದಂತಹ ಕಚೇರಿಯನ್ನು ಹೊಂದಿರುವ ಮೂಲಕವಾಗಿ ಜಯನಗರದ ಶ್ರೀ ಸತ್ಯನಾರಾಯಣ ಮಂದಿರ ತನ್ನ ಪರಿಪೂರ್ಣತೆಯನ್ನು ದ್ಯೋತಕವಾಗಿ ಇಲ್ಲಿ ತೋರಿಸ್ತಾ ಇದೆ. ಎಲ್ಲರಿಗೂ ವಂದನೆಗಳು. ನಾನು ಅಡ್ವೊಕೇಟ್ ಗೋಪಾಲಕೃಷ್ಣ, ಕಾರಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸೇವಾ ಸಮಿತಿಯ ಶ್ರೀ ಸತ್ಯನಾರಾಯಣ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರು. ಇದೇ ಬರುವ ಫೆಬ್ರವರಿ 4 ಮತ್ತು 5 ತಾರೀಕಿಗೆ ನಮ್ಮ ನೂತನ ಭಜನಾ ಮಂದಿರ ನಾವು ಈಗಾಗಲೇ ನಿರ್ಮಿಸಿರುತ್ತೇವೆ. ಅದರ ಪ್ರತಿಷ್ಠಾ ಮಹೋತ್ಸವ ಹಾಗೂ ಭಜನಾ ಮಂದಿರದ ನೂತನ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇಲ್ಲಿ ನೆರವೇರಲಿದೆ. ಆ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಶೀರ್ವದಿಸಲಿಕ್ಕಿರುವವರು ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ, ಎಡನೀರು ಮಠ. ಅದೇ ರೀತಿ ತಂತ್ರಿವರ್ಯರಾದಂತಹ ಶ್ರೀ ವಾಸುದೇವ ತಂತ್ರಿ ಹಾಗೂ ರವೀಶ ತಂತ್ರಿ ಅವರ ನಮ್ಮನ್ನು ಅನುಗ್ರಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಗವದ್ಭಕ್ತರಾದ ನೀವೆಲ್ಲರೂ ಬಂದು ತನು ಮನ ಧನ ಸಹಾಯಗಳಿಂದ ನಮ್ಮನ್ನು ಅನುಗ್ರಹಿಸಬೇಕು, ಈ ಕಾರ್ಯಕ್ರಮವನ್ನು ವಿಜಯಗೊಳಿಸಬೇಕು. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ವೀಕ್ಷಕರೇ, ನಾವೆಲ್ಲರೂ ಅನುಭವಿಸ್ತಾ ಇರುವ ಹಾಗೆ ಪ್ರಕೃತಿ ರಮಣೀಯವಾದಂತಹ ಪ್ರದೇಶ, ಪ್ರಕೃತಿ ದೇವಿ ಅತ್ಯಂತ ಅನುಗ್ರಹವನ್ನು ನೀಡಿದಂತಹ ಪ್ರದೇಶ. ಪರ್ವತಗಳ ಸಾಲನ್ನೇ ಕಾಣ್ತಾ ಇದ್ದೇವೆ. ಹಿನ್ನೆಲೆಯಲ್ಲಿ ಪ್ರಕೃತಿ ಎಲ್ಲೆಂದರಲ್ಲಿ ಹಚ್ಚ ಹಸುರಿನ ಸೀರೆಯನ್ನು ಉಟ್ಟುಕೊಂಡು ಬಹಳ ಮನೋಹರವಾಗಿ ನೆಲೆ ನಿಂತಹ ಜಯನಗರ ಎಲ್ಲ ಅರ್ಥದಲ್ಲಿಯೂ ವಿಜಯ ದ್ಯೋತಕವಾಗಿ ನಮ್ಮ ನಾಡಿಗೆ ಒಂದು ಹೊನ್ನಿನ ಕಿರೀಟವಾಗಿ ನೆಲೆ ನಿಂತಹ ಈ ಪ್ರದೇಶದಲ್ಲಿ ಅದಕ್ಕೊಂದು ಚಿನ್ನದ ಗರಿಯಾಗಿ ಶ್ರೀ ಸತ್ಯನಾರಾಯಣ ಮಂದಿರ ತಲೆ ಎತ್ತಿ ನಿಲ್ಲುವುದಕ್ಕಿದೆ. ಇದು ಖಂಡಿತವಾಗಿಯೂ ಆಸ್ತಿಕ ಮನೋಭಾವದಿಂದ ಬರಬೇಕಾದವರು ನೋಡಬೇಕಾದಂತಹ ತಾಣ. ಪ್ರಕೃತಿ ಎಲ್ಲ ರೀತಿಯ ಅನುಗ್ರಹವನ್ನು ಕೊಟ್ಟಿರುವಂತಹ ಇಲ್ಲಿ ನಡೆಯುವುದಕ್ಕಿರುವಂತಹ ನೂತನ ವಿಗ್ರಹದ ಅನಾವರಣ ಮತ್ತು ನೂತನ ಮಂದಿರದ ಲೋಕಾರ್ಪಣೆಗೆ ಖಂಡಿತವಾಗಿಯೂ ನೀವುಗಳು ಬರಬೇಕು. ಆ ಸಂದರ್ಭದಲ್ಲಿ ನೀವುಗಳೆಲ್ಲ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಜೊತೆಗೆ ಈ ಮಹೋತ್ಸವ ನಡೆಯಬೇಕಿದ್ದರೆ ಆರ್ಥಿಕವಾದಂತಹ ದೇಣಿಗೆ ಅತ್ಯಂತ ಮಹತ್ತರವಾದ್ದು. ಅದನ್ನು ಕೂಡ ಗರಿಷ್ಠ ಮಟ್ಟದಲ್ಲಿ ನಿಮ್ಮ ನಿಮ್ಮ ಮಟ್ಟಿಗೆ ನಿಮ್ಮ ನಿಮ್ಮ ನೆಲೆಯಿಂದ ನೀವು ಒದಗಿಸುವ ಮೂಲಕ ಈ ಮಂದಿರದ ಸೌಂದರ್ಯವನ್ನು, ಭೌತಿಕತೆಯನ್ನು, ಸಾತ್ವಿಕತೆಯನ್ನು ಹೆಚ್ಚಿಸುವಲ್ಲಿ ನಿಮ್ಮದಾದಂತಹ ಕೊಡುಗೆಯನ್ನು, ದೇಣಿಗೆಯನ್ನು ನೀಡಬಹುದು. ಆ ನಿಟ್ಟಿನಲ್ಲಿ ಇಲ್ಲಿ ಸಂಘಟಕ ಸಮಿತಿಯವರು ನಡೆಸುತ್ತಿರುವಂತಹ ದುಡಿಮೆಗೆ ನಿಮ್ಮದಾದಂತಹ ಹೆಗಲನ್ನು ನೀಡಬಹುದು. ಆ ನಿರೀಕ್ಷೆಯೊಂದಿಗೆ ಇಂತಹ ಒಂದು ಸುಂದರ ದೃಶ್ಯಕಾವ್ಯವನ್ನು ನಿಮ್ಮ ಮುಂದೆ ಸಾದರಪಡಿಸುವುದಕ್ಕೆ ಅತ್ಯಂತ ಸಾರ್ಥಕತೆಯನ್ನು ಅನುಭವಿಸ್ತಾ ಇದ್ದೇವೆ. ನಾವು ವಿ ಜಿ ಕಾಸರಗೋಡು,
ಕ್ಯಾಮರಾದಲ್ಲಿ ಅಖಿಲೇಶ್ ನಗುಮುಗಂ ಅವರ ಜೊತೆಗೆ ಇಂತಹ ಒಂದು ಸುಂದರ ದೃಶ್ಯಕಾವ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಲ್ಲಿ ಅತ್ಯಂತ ಕೃತಾರ್ಥರಾಗಿದ್ದೇವೆ. ನಮಸ್ಕಾರ. ಶಸ್ಯ ಶ್ಯಾಮಲ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತ ಮದರ ಶೋಭಿನಿ ಸುಹಾಸಿನಿ ಸುಮಧುರವಾಸಿನಿ ಸುಖದಾಂಬರದ ಮಾತರಂ ವಂದೇ.